ಮತ್ತು ಡಿ ಹೊಸ ಕ್ಯಾಟಗರಿ. ಈಗ ಹಿಂಗೆ ಅಂತಂದ್ರೆ 2A ಅನ್ನುವಂತಹ ಕಲ್ಪನೆಯನ್ನ ಅಥವಾ ಅಲ್ಲಿ ಡಿಮ್ಯಾಂಡ್ ಮಾಡಿ ಕೇಳಿದಂತಹ ಈ ಬೇಡಿಕೆಯನ್ನ ಸರ್ಕಾರ ಹೊಸ ಒಂದು ಪ್ರವರ್ಗನೇ ಸೃಷ್ಟಿ ಮಾಡಿಬಿಟ್ಟಿದೆ, 2C ಮತ್ತೆ ಡಿ ಅಂತೇಳಿ. ಸೊ ಡಿ ಒಬ್ಬರಿಗೆ ಸಿ ಒಬ್ಬರಿಗೆ ಹಂಚ್ಬಿಡ್ತು. ಈಗ ಸೊ ಎಷ್ಟು ಮಟ್ಟಿಗೆ ಇಲ್ಲಿ ಮೀಸಲಾತಿ ಕೊಡ್ತಾರೆ, ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ, ಯಾವ ರೀತಿಯಾಗಿರುತ್ತೆ, ಇದೆಲ್ಲವನ್ನು ಕೂಡ ಹೇಳ್ತೀವಿ ಅಂತಾನೆ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಒಂದಷ್ಟು ಗೊಂದಲ ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಏನ್ ಹೇಳ್ತೀರಿ? ನಾವು ಎಲ್ಲಾ ಜಾತಿಗಳು ಬಹುಶಃ ಏನು ಮೀಸಲಾತಿಯ ಲಾಭವನ್ನ ಇವತ್ತು ಪಡ್ಕೊಂಡವು. ಆದ್ರೆ ಒಂದು ನಾವು ಗಮನಿಸಬೇಕಾಗಿದ್ದಂದ್ರೆ, ಯಾವಾಗ ಪಂಚಮಸಾಲಿ ಸಮಾಜ ಇವತ್ತು ಮೀಸಲಾಗಿ ಪಟ್ಟು ಹಿಡಿದು ಈ ಹೋರಾಟವನ್ನು ಮಾಡ್ತು, ಎಲ್ರು ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಇಷ್ಟು ದಿನ ಎಲ್ಲರೂ ತಗೊಂಡಿದ್ದಾರೆ ಮೀಸಲಾತಿನ. ಆದ್ರೆ ಯಾವಾಗ ಈ ಪಂಚಮಸಾಲಿಗಳು ಬೀದಿಗಿಳಿದು ಹೋರಾಟ ಮಾಡಿ ನಮಗೂ ನ್ಯಾಯ ಸಿಗಬೇಕು ಅಂತ ಬೀದಿಗಿಳಿದ್ವಲ್ಲ, ಎಲ್ಲರ ಕಣ್ಣು ಇಲ್ಲಿದೆ. ನೀವ್ ನೋಡ್ರಿ, ಎಲ್ರು ಮಾತಾಡಕತ್ತಾರ ಈಗ, ಯಾಕಪ್ಪ ಇವ್ರಿಗೆ ಯಾಕೆ ಅಂತ. ಆದ್ರೆ ಎಲ್ಲಾ ಉಪಜಾತಿಗಳು ಬಹುಶಃ ಎಲ್ಲಾ ಜಾತಿಗಳು ಇವತ್ತು ಮೀಸಲಾತಿಯ ಪರಿಧಿಯೊಳಗೆ ಬಂದವು. ಆದ್ರೆ ಈ ಹೋರಾಟ ಮಾತ್ರ ಬಹಳ ಜನರ ಕಣ್ಣು ಕುಗ್ತಾ ಇದೆ. ಅದು ಯಾಕಂತ ಅರ್ಥ ಆಗ್ತಾ ಇಲ್ಲ. ಇವತ್ ಅದೇ ಕೃಷಿಕ ಸಮಾಜ, ಅದೇ ಕೃಷಿಯನ್ನೇ ನಂಬಿ ಹಳ್ಳಿಯೊಳಗೇನೆ ಬದುಕುವಂತ ಜನಸಂಖ್ಯೆ ಜಾಸ್ತಿ ಇರುವಂತದ್ದು. ಆದ್ರೆ ಇವ್ರಿಗೆ ಮಾತ್ರ ಮೀಸಲಾತಿ ಕೇಳ್ತಾ ಇರುವಾಗ ಎಲ್ರೂ ಅರೆ ಇವ್ರು ಏನಪ್ಪ ಈ ಸಂಖ್ಯೆ ಒಳಗೆ ಬರ್ತಾ ಇದಾರೆ, ಅಥವಾ ಏನೇನೋ ನೂರೆಂಟು ಕಲ್ಪನೆಗಳು ಈ ಪಂಚಮಸಾಲಿ ಮೀಸಲಾತಿ ಹಿಂದೆ. ಅದು ಯಾಕೆ ಏನು ಅಂತಾನೆ ಅಲ್ಲಿ ಇವತ್ತು ಇಡೀ ಹೋರಾಟಗಾರ ಕೂಡ ನಾವೇನ್ ತಪ್ಪು ಮಾಡ್ತಾ ಇದೀವಿ, ಎಲ್ರೂ ತಗೊಂಡಿದ್ದಾರೆ, ನಮ್ಮ ಮಕ್ಳಿಗೆ ಅಷ್ಟೇ ಯಾಕೆ ಅನ್ಯಾಯ, ನಮ್ಮ ಮಕ್ಳಿಗೆ ಯಾಕೆ ಓದಾಕ ಸೀಟ್ ಸಿಗ್ತಾ ಇಲ್ಲ. ಈ ತರದ ಯೋಚನೆಗಳಿಗೆ ಬಹುಶಃ ಸರ್ಕಾರ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಸ್ಪಂದಿಸಬೇಕಾಗಿತ್ತು. ಈ ರೀತಿ ಏನು ಈ ಗೊಂದಲಗಳನ್ನ ಸೃಷ್ಟಿ ಮಾಡುವಂತದ್ದು ಬಹುಶಃ ಈ ಸರ್ಕಾರದ ಈ ಧೋರಣೆ ಸರಿ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇವತ್ತು ಇಡೀ ಜನ, ಇಡೀ ಸಮಾಜ ಇವತ್ತು ಏನು ಒಂದು ಅತ್ಯಂತ ಗೊಂದಲದಾಗಿದೆ. ಇದನ್ನ ಬಹುಶಃ ನಿವಾರಣೆ ಮಾಡಬೇಕಾಗಿದ್ದು ಸರ್ಕಾರನೇ ಹೊರತು ಬೇರೆ ಯಾವುದು ಇದಕ್ಕೆ ಪರಿಹಾರ ಇಲ್ಲ. ಆದ್ರೆ ಇವರು ಮತ್ತೆ ಅದನ್ನ ವರ್ಷಾನುಗಟ್ಟಲೆ, ಈಗಾಗಲೇ ಅದು ಇದು ಇವತ್ತು ನಿನ್ನೆದಲ್ಲ, ಒಂದು ವರ್ಷದ ಹಿಂದಿನ ಬೇಡಿಕೆ ಅಲ್ಲ ಇದು, ಹೋರಾಟ ಕಿಳಿದಿದ್ದು ಬಹುಶಃ ಒಂದು 20 ವರ್ಷಗಳ ಹಿಂದಿನ ಬೇಡಿಕೆ ಇದು. ಅಲ್ಲಿಂದ ಇಲ್ಲಿವರೆಗೂ ಬಹುಶಃ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬಂದ ಮೇಲೆ ಇದು ಹೋರಾಟ ಇನ್ನೂ ಹೆಚ್ಚು ತೀವ್ರ ಆಗಿದೆ ಅಂತ ಹೇಳಬಹುದೇ ಹೊರತು ಎಲ್ಲ ಪಕ್ಷಗಳ ನಾಯಕರು ಕೂಡ, ಸಮುದಾಯದ ನಾಯಕರು ಕೂಡ ಇದರಲ್ಲಿ ಧ್ವನಿಗೂಡಿಸಿದ್ರು. ಹೌದು, ಅವರು ಒಂದು ಪಟ್ಟನ್ನು ಹಿಡಿದ್ರು. ಕೊನೆಯದಾಗಿ ಇದು ಸಿಗದೆ ಹೋದ್ರೆ ಬಹುಶಃ ಬಿಜೆಪಿಯಿಂದನೇ ಹೆಚ್ಚು ಆಯ್ಕೆ ಆದಂತ ಶಾಸಕರು ಕೂಡ ಇವತ್ತು ನಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಒಂದು ಗಟ್ಟಿ ನಿಲುವು ತಾಳಿದ್ರಿಂದ ಬಹುಶಃ ಇವತ್ತಿನ ಈ ಬಡ ಒಂದು ಹಿಂದುಳಿದಂತ ಪಂಚಮಸಾಲಿಗರಿಗೆ ಒಂದು ಸಣ್ಣ ನ್ಯಾಯ ಸಿಗಬಹುದೇನೋ ಈ ಒಂದು ಹೊಸ ಇವರೇನು ಪರಿಹಾರ ಕೊಟ್ಟಿದ್ದಾರೆ. ಆದ್ರೆ ಅದು ಕೂಡ ಇನ್ನೂ ಸ್ಪಷ್ಟ ಇಲ್ಲ ಏನಾಗುತ್ತೋ. ಅದಕ್ಕೆ ಸ್ವಾಮೀಜಿಗಳು ಕೂಡ ಕಾಲಾವಕಾಶವನ್ನ ಕೇಳಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಒಂದು ನಿಮ್ಮ ಅನಿಸಿಕೆಗಳನ್ನ ಹೇಳೋದು ಬೇಡ, ನಾವು ಇದನ್ನ ತಿಳ್ಕೋಬೇಕಾಗಿದೆ, ನಾವು ಪಡೆದದ್ದೇನು ಕಳ್ಕೊಂಡದ್ದೇನು ಅಂತೇಳಿ. ಅದಕ್ಕೆ ಹೆಚ್ಚು ಅದ್ರ ಬಗ್ಗೆ ನಾನು ಚರ್ಚೆಯಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಏನೇ ಆದ್ರೂ ಕೂಡ ಅದು ಬಹಳ ಸಮಾಜದ ದೊಡ್ಡ ಜವಾಬ್ದಾರಿ ಇರೋದ್ರಿಂದ ಇದು ಏನು ಅಂತ ಕಾದು ನೋಡೋದಷ್ಟೇ ಈಗ ನಮ್ಮ ಮುಂದಿರುವಂತ ಸವಾಲು ರೀ ಮೇಡಮ್. ಎಕ್ಸಾಕ್ಟ್ಲಿ, ಎಸ್. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.